ನಾನು ಹೋಗಿ ಕೇಳಿದೆ ಅಕ ನಿಮ್ಮೂರ್ಗೆ ರೋಡ್ ಹಾಕ್ಸಿದೀವಿ ಅಂದ್ರೆ ಇಂಟಿ ಕೇಮಿಸ್ತೀವಿ ಅಂತ ಅವರು ಕೇಳಿದ್ರೆ ಹೇಳ್ತಾ ಇದ್ದೀನಿ ಇಲ್ಲಿ ಏನಾಗೋಗುತ್ತೆ ಅವ್ರ ವೈಯಕ್ತಿಕ ಕಷ್ಟಕ್ಕೆ ನಾವು ಸ್ಪಂದಿಸ್ಲಿಲ್ಲ ಅಂದ್ರೆ ಅವ್ರ ಮನಸ್ಸನ್ನ ನಾವು ಗೆಲ್ಲಕ್ಕಾಗಲ್ಲ ಸೊ ಮತ್ತೆ ನನ್ನ ಮನೆ ನಾನು ಇಲ್ಲೇ ದುರ್ಗಾಶ್ರೀ ಗ್ರ್ಯಾಂಡ್ ಎದುರುಗಡೆನೆ ಒಂದು ಮನೆ ಎದುರುಗಡೆ ತಗೊಂಡಿದ್ದೀನಿ ಸೋಮವಾರದಿಂದ ನಾನು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತುವರೆವರೆಗೂ ಮೂರುವರೆ ತಾಸು ನಾಲ್ಕೂವರೆಗೆ ಎದ್ದು ನಾನು ಐದು ಐದುವರೆಗೆ ನಾನು ಒಂದು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ತಿಳಿಸ್ತೀನಿ ಮನೆ ಮನೆಗೂ ಹೋಗಿ ಪ್ರತಿದಿನ ಕಷ್ಟ ಕೇಳ್ತೀನಿ ಆ ಕಾರ್ಯಕ್ರಮದ ಹೆಸರು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ನಿಮ್ಗೆ ಅನ್ಸ್ಬೋದು ಡೈಲಿ ಕಷ್ಟ ಆಗಲ್ವಾ ನೀವು ನನಗೆ ಮತ ಹಾಕಿದ್ಮೇಲೆ ನಿಮ್ಮ ಋಣನ ನೆಂಕ್ತೀರ್ಸ್ಲಿ ಅಪ್ಪ ಅಮ್ಮ ಇಲ್ದಾರ ಹುಡುಗರಿಗೆ ನೀವೇ ಅಪ್ಪ ಅಮ್ಮ ತಾನೇ ಒಂಬತ್ತುವರೆ ಆದ್ಮೇಲೆ ನನ್ನ ಮನೆಯಲ್ಲಿ ಬಂದು ಕುತ್ಕೊತೀನಿ ಒಂಬತ್ತುವರೆಯಿಂದ ಒಂದೂವರೆವರೆಗೂ ಪ್ರತಿದಿನ ನಾಲ್ಕು ತಾಸು ಅಲ್ಲಿ ಕೂತಿರ್ತೀನಿ ನಿಮ್ಮದೇನೇ ಕಷ್ಟ ಇದ್ದರೂ ತೊಗೊಂಬನ್ನಿ ನೋಡಿ ತುಂಬ ಜನ ನೀವು ಬನ್ನಿ ನಿಮ್ಮ ಸಮಸ್ಯೆನ ನೀಟಾಗಿ ಬರೀರಿ ಕೆಳಗಡೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಬರೀರಿ ನಾನು ಅದನ್ನು ಸ್ಪಂದಿಸ್ತೀನಿ ನನಗೆ ಕರೆಕ್ಟಾಗಿ ನಿಮ್ಮ ಸಮಸ್ಯೆಯನ್ನು ಕಮ್ಯುನಿಕೇಟ್ ಮಾಡಿ ಬಂದಿದ್ದ ತಕ್ಷಣ ಫೋನ್ ಮಾಡಿ ಕೊಟ್ಟುಬಿಡ್ಬಿಡಿ ಅನ ಚೊಪ್ಪೆಯನ್ನ ಅಂತ ಆ ಇಶ್ಯೂನ ನನಗೆ ಕನ್ವೆ ಮಾಡಿ ನಾನು ಹತ್ತು ನಿಮಿಷದಲ್ಲಿ ಸಾಲು ಮಾಡ್ತೀನಿ ಆದರೆ ಆ ಪತ್ತು ನೋಡಿ ನಾನು ನಾಲ್ಕು ದಿನದಿಂದ ಕೊಟ್ಟಿರೋ ಪ್ರತಿ ಪತ್ರಗೂ ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ ಅದರಲ್ಲಿ ಎಂಟು ಜನ ಅವ್ರ ಕಾಂಟ್ಯಾಕ್ಟ್ ನಂಬರೇ ಬರ್ದಿಲ್ಲ ನಾನು ಯಾರನ್ನ ಕಾಂಟ್ಯಾಕ್ಟ್ ಮಾಡಲಿ ಈಗ ಬೂತವ್ರಿಗೆ ಹೇಳಿ ಅಣ್ಣ ಇಂಥವ್ರದ್ದು ನಂಬರ್ ಕೊಡಿಸ್ರೋಣ ಅಂತ ಕಲೆಕ್ಟ್ ಮಾಡ್ತಿದ್ದೀನಿ ಸೊ ಹಿಂಗೆ ಮಾಡೋಣ ಸರ್ ನಾನು ಪ್ರತಿದಿನ ಸಿಗ್ತೀನಿ ಇನ್ನೊಂದು ನಾಲ್ಕೈದು ದಿನ ಏನಾಗಿದೆ ಈಗ ಅಧಿಕಾರಿಗಳ ಟ್ರಾನ್ಸ್ಫರು ಇದೆಲ್ಲ ಇದೆ ಸ್ಟಾರ್ಟಿಂಗ್ ನನಗೂ ಒಂದಷ್ಟು ದಿನ ಟೈಮ್ ಬೇಕು ನಾನು ಅರ್ಥ ಮಾಡ್ಕೊತಾ ಇದ್ದೀನಿ ಯೋಜನೆಗಳೇಂಗೆ ಹೆಂಗೆ ನಾವು ಹೆಂಗೆ ನಮ್ಮ ನಾನು ಸಾಹೇಬರು ನೋಡಿ ನಿನ್ನೆ ಸಾಹೇಬರು ಮನೇಲಿ ಕೂತು ನಾಲ್ಕು ತಾಸು ಚರ್ಚೆ ಮಾಡಿದ್ವಿ ಸಾಹೇಬ್ರೆ ಈ ಬಡ್ಜೆಟ್ಟಲ್ಲಿ ನಮಗೆ ಅನುಕೂಲ ಮಾಡಿಕೊಡಿ ಅಂತ ವೀರಪ್ಪ ಮೊಯ್ಲಿ ಸಾಹೇಬರು ಎರಡು ದಿನದಿಂದ ಯಾವ ಥರ ಬರೋ ಬಡ್ಜೆಟ್ಟಲ್ಲಿ ನಮಗೆ ಅನುಕೂಲ ಆಗ್ಬೋದು ನನ್ನ ಕಾನ್ಸ್ಟಿಟ್ಯುಯನ್ಸಿಗೆ ಅನುಕೂಲ ಆಗ್ಬೋದು ಈಗ ಅವ್ರು ಒಂದು ಮಾತು ಹೇಳ್ತಿದ್ರು ಪ್ರದೀಪ್ ಹೊಸ ಡಿಗ್ರಿ ಕಾಲೇಜಲ್ಲಿ ಮಳೆ ಬಂದರೆ ನೀರು ನಿಲ್ಲುತ್ತೆ ನಾವೀಗೇನೋ ಉದ್ಘಾಟನೆ ಮಾಡಿಬಿಡ್ತೀವಿ ಅಲ್ಲಿ ಮಳೆ ಬಂದರೆ ನೀರು ನಿಲ್ಲುತ್ತೆ ಅದನ್ನ ಹೆಂಗೆ ಪರಿಹಾರ ಮಾಡೋದು ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರು ಅಂಥ ಲೀಡರ್ಸ್ ನಮಗೆ ಬೇಕು ರೀ